हेलो ऑल वेलकम बैक टू माय चैनल नानिवत्तु ओंदु सिंपल रेसिपी ओंदु अदु हेल्थ बेनिफिट कूड़ा नानु हेल्ता इदीनि अदरदु अदु ओंदु बेळे यावुदंद्रे हेसरु बेळे मूंग दाल अंत नावु हेसरु बेळे नम्म दिननित्यद अडिगेयल्लि यूज माड्तने इर्तीवि बट नावु नार्थ साइड इंडियागेल्ल कंपेर माडिद्रे नावु मूंग दाल अथवा ई हेसरु बेळेन स्वल्प कम्मि उपयोगिस्तीवि हेच्चंद्रे ओंदु बेळे सार माड्कोंडु तिंतीवि अंद्रे डेली कंज्यूम माडोदु कष्ट सो नानिवाग याकदन्न नावु डेली कंज्यूम ಮತ್ತೆ ಯಾವ ರೀತಿಯಲ್ಲಿ ಒಂದು ಸ್ನ್ಯಾಕ್ಸ್ ತರ ಹೇಗೆ ತಿನ್ನಬಹುದು ಅನ್ನೋದನ್ನ ನಾನು ತೋರಿಸ್ತಾ ಇದೀನಿ ಸೋ ಈ ಹೆಸರು ಬೇಳೆಯಲ್ಲಿ ನಮಗೆಲ್ಲರಿಗೂ ಗೊತ್ತು ಹೆಸರು ಕಾಳು ಹೆಸರು ಬೇಳೆ ಎಲ್ಲ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಆದಷ್ಟು ನಮ್ಮ ಡೈಲಿ ರೂಟೀನ್ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸೋ ಇದರಲ್ಲಿ ವಿಟಮಿನ್ಸ್ ಎ ಬಿ ಸಿ ಇ ಈ ತರ ತುಂಬಾ ವಿಟಮಿನ್ಸ್ ಇದೆ ಮತ್ತೆ ಮಿನರಲ್ಸ್ ಬಂದ್ಬಿಟ್ಟು ಐರನ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ಜಿಂಕ್ ತುಂಬಾ ಮಿನರಲ್ಸ್ ಕೂಡ ಇದೆ ಸೋ ಇದು ಒಂದು ಲೋ ಫ್ಯಾಟ್ ಫುಡ್ ಸೊ ವೆಯ್ಟ್ ಲಾಸ್ ಅಥವಾ ಡಯಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾರು ವೆಯ್ಟ್ ಲೂಸ್ ಮಾಡಬೇಕು ಅಂತ ಇರ್ತಾರೆ ಅವರು ಅವರ ಡಯಟ್ ಅಲ್ಲಿ ಹೆಸರು ಬೇಳೆ ಅಥವಾ ಮೂಂಗ್ ದಾಲ್ನ ಡೈಲಿ ಇನ್ವಾಲ್ವ್ ಮಾಡ್ಕೋಬೇಕು ನಾವು ಒಂದು ಕಪ್ ಆಫ್ ಹೆಸರು ಬೇಳೆ ತಿಂದ್ರೆ ಅದರಲ್ಲಿ 212 ಕ್ಯಾಲರೀಸ್ ಸಿಗುತ್ತೆ ಅಂದ್ರೆ ಅದರಲ್ಲಿ ಅಪ್ ಟು 14 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ 15 ಗ್ರಾಮ್ಸ್ ಆಫ್ ಫೈಬರ್ ಇರುತ್ತೆ ನಮ್ಮ ಬಾಡಿನ ಕಂಪ್ಲೀಟ್ ಆಗಿ ಡಿಟಾಕ್ಸಿಫೈ ಮಾಡುತ್ತೆ ಸೋ ಮೆಟಾಬಾಲಿಸಂ ನ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತೆ ಇಮ್ಯೂನ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿರೋ ತರ ಮಾಡುತ್ತೆ ಸೋ ಇದಕ್ಕೆ ನಾವು ಅದಕ್ಕೆ ನಾವು ಡೈಲಿ ಇದನ್ನ ಕನ್ಸ್ಯೂಮ್ ಮಾಡಬೇಕು ಆಮೇಲೆ ಇನ್ನೊಂದು ಇದರ ಇಂಪಾರ್ಟೆಂಟ್ ರೋಲ್ ಏನಂದ್ರೆ ಇದು ನಮ್ಮ ಹಾರ್ಟಿನ ಆರ್ಟರೀಸ್ ಮತ್ತೆ ವೆಯ್ನ್ಸ್ ಏನಿರುತ್ತೆ ಅದನ್ನ ಫ್ಲೆಕ್ಸಿಬಲ್ ಆಗಿರೋ ತರ ಮಾಡುತ್ತೆ ಸೋ ಅದಕ್ಕೆ ಇದನ್ನ ಹಾರ್ಟ್ ಫ್ರೆಂಡ್ಲಿ ಫುಡ್ ಅಂತ ಕರೀತಾರೆ ಮತ್ತೆ ಹೈ ಬ್ಲಡ್ ಪ್ರೆಷರ್ ಇರೋರಿಗಂತೂ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ರೂ ಕೂಡ ಒಂದು ಅಂದ್ರೆ ಇನ್ಸಾಲಿಬಲ್ ಫಾರ್ಮ್ ಅಲ್ಲಿ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಸೋ ಹೈ ಬ್ಲಡ್ ಪ್ರೆಷರ್ ಇರೋರು ಮತ್ತೆ ಡಯಾಬಿಟಿಸ್ ಇರೋರು ತಿಂದ್ರೂ ಕೂಡ ಇದು ಸಡನ್ ಆಗಿ ಬ್ಲಡ್ ಗೆ ಹೋಗಿ ಎನರ್ಜಿ ಆಗಿ ಕನ್ವರ್ಟ್ ಆಗೋದಿಲ್ಲ ಸ್ಲೋ ಆಗಿ ಕನ್ವರ್ಟ್ ಆಗುತ್ತೆ ಸೋ ಬ್ಲಡ್ ಪ್ರೆಷರ್ ಇರೋರು ಮತ್ತೆ ಡಯಾಬಿಟಿಸ್ ಇರೋರು ಇದನ್ನ ಆರಾಮಾಗಿ ಅವ್ರ ಡಯಟ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡಬಹುದು ಈ ಬೇಳೆ ನಮ್ಮ ಇಂಡಿಯಾದೇ ಬೆಳೆ ಅಂದ್ರೆ ಇಟ್ ಇಸ್ ನೇಟಿವ್ ಆಫ್ ಇಂಡಿಯಾ ಸೊ ಏನ್ಷಿಯಂಟ್ ಇಂಡಿಯಾದಿಂದ ಕೂಡ ಇದನ್ನ ತುಂಬಾನೇ ಜನ ಉಪಯೋಗಿಸ್ತಾ ಇದ್ದಾರೆ ಮತ್ತೆ ಇದೆಲ್ಲದರ ಜೊತೆಗೆ ಇದು ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಕೂಡ ಜಾಸ್ತಿ ಇದೆ ಇದು ನಮ್ಮ ಸ್ಕಿನ್ ಮತ್ತೆ ಹೇರ್ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ನೀವು ಅದಕ್ಕೆ ನೋಡಬಹುದು ಎಷ್ಟೊಂದು ಸೋಪ್ಸ್ ಅಲ್ಲಿ ಮತ್ತೆ ಶಾಂಪೂಸ್ ಅಲ್ಲಿ ಎಲ್ಲ ಹೆಸರು ಬೇಳೆದು ಎಕ್ಸ್ಟ್ರಾಕ್ಟ್ ಹಾಕಿರ್ತಾರೆ ಸೊ ಇಷ್ಟು ಐರನ್ ಕಂಟೆಂಟ್ ಮತ್ತೆ ಬೇರೆ ಮಿನರಲ್ಸ್ ಕೂಡ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ ಡೈಲಿ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು ಸೊ ನಾನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತೆ ಬೇರೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದ್ರೆ ಇದನ್ನ ಜಸ್ಟ್ ಡಯಟ್ ಅಲ್ಲಿ ಅಥವಾ ದಾಲ್ ಸಾಂಬಾರ್ ತರ ಮಾಡ್ಕೊಂಡು ಎಷ್ಟು ತಿನ್ನಕ್ಕಾಗತ್ತೆ ಡೈಲಿ ತಿನ್ನಕ್ಕಾಗೋದಿಲ್ಲ ಸೊ ಅದಕ್ಕೆ ನಾನು ಇವಾಗ ಒಂದು ಸಿಂಪಲ್ ಸ್ನ್ಯಾಕ್ಸ್ ಹೇಳ್ತೀನಿ ಆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಂಡು ನೀವು ಡೈಲಿ ಒಂದು ಅಥವಾ ಎರಡು ಸ್ವೀಟ್ ತಿಂದ್ರೆ ನಿಮಗೆ ಇದೆಲ್ಲ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಬಾಡಿಗೆ ಹೋಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಏನಂದ್ರೆ ಇದರಲ್ಲಿ ಒಂದು ಫೈಬರ್ ಇದೆ ಪೆಕ್ಟಿನ್ ಅಂತ ಈ ಪೆಕ್ಟಿನ್ ನಮ್ಮ ಗಟ್ ಫ್ಲೋರಾ ಅಂದ್ರೆ ಇಂಟೆಸ್ಟೈನ್ ಅಲ್ಲಿ ಯಾವ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಆ ಮೈಕ್ರೋ ಆರ್ಗಾನಿಸಮ್ಸ್ ಚೆನ್ನಾಗಿ ರಿಟೈನ್ ಆಗೋ ತರ ನೋಡ್ಕೊಳ್ಳುತ್ತೆ ಇದರಿಂದ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟಿನ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಸೊ ಡೈಜೆಷನ್ ಚೆನ್ನಾಗಾಗತ್ತೆ ನಾನು ಮುಂಚೆ ಹೇಳಿದಂಗೆ ಹೆಸರು ಕಾಳು ಹೆಸರು ಬೇಳೆ ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ನ್ಯೂಟ್ರಿಯೆಂಟ್ಸೇ ಇರುತ್ತೆ ಬಟ್ ಹೆಸರು ಕಾಳಿಂದು ಸ್ಕಿನ್ನಿಂಗ್ ಮಾಡಿರೋದ್ರಿಂದ ಈ ಬೇಳೆಯಲ್ಲಿ ಅಂದರೆ ಹೆಸರು ಕಾಳಿಗಿಂತ ಬೇಳೆಲೂ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ ಮತ್ತು ಈಸಿಲಿ ಡೈಜೆಸ್ಟ್ ಆಗುತ್ತೆ ಸೊ ಒಂದು ಸೊ ಸೌತ್ ಇಂಡಿಯಾದಲ್ಲಿ ಇದ್ರ ಯೂಸೇಜ್ ತುಂಬಾನೇ ಕಮ್ಮಿ ಅಂದ್ರೆ ನಾವು ದಾಲ್ ಮಾಡ್ಕೊಂಡು ಒಂದ್ ತರದಲ್ಲಿ ತಿಂತೀವಿ ದಾಲಲ್ಲೂ ಜಾಸ್ತಿ ತೊಗರಿ ಬೇಳೆನೇ ಯೂಸ್ ಮಾಡ್ತೀವಿ ಸೊ ನಾನು ಇವಾಗ ಹೇಳೋ ಒಂದ್ ರೆಸಿಪಿ ಯಾವ್ದಂದ್ರೆ ಅದಕ್ಕೆ ಬರೀ ಒಂದ್ ಎರಡು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಆಡ್ ಮಾಡೋದು ಯಾವಾಗ ತಿನ್ಬೇಕು ಅನ್ಸುತ್ತೆ ಆ ಟೈಮಲ್ಲಿ ಸ್ನ್ಯಾಕ್ಸ್ ತರ ಮಾಡ್ಕೊಂಡು ತಿನ್ಬೋದು ಅರ್ಲಿ ಮಾರ್ನಿಂಗ್ ಒಂದೊಂದು ಉಂಡೆನು ತಿನ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೋದು ಮಾಡ್ಕೊಂಡು ಒಂದ್ ವಾರ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಸಡನ್ ಆಗಿನೂ ಮಾಡ್ಕೋಬಹುದು ಒಂದ್ ಫೈವ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡ್ಬೋದು ಸೊ ಎಲ್ಲರೂ ಇದನ್ನ ಪ್ರಿಪೇರ್ ಮಾಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಮಕ್ಕಳು ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಡೈಲಿ ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ಹೆಸರು ಬೇಳೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ನೀಟಾಗಿ ಹುರ್ಕೋಬೇಕು ಡ್ರೈ ಹಾಗೇನೆ ಹುರ್ಕೋಬೇಕು ಹುರ್ಕೋತಾ ಇರುವಾಗ ಘಮ ಘಮ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದ ತಕ್ಷಣ ಆಫ್ ಮಾಡಿ ತುಂಬ ಬ್ರೌನ್ ಆಗೋದೇನು ಬೇಡ ಹುರಿದಾದ್ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಕಾಲು ಗಂಟೆ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಪೌಡರ್ ಮಾಡ್ಕೊಬೇಕು ಅದು ಸ್ವಲ್ಪ ಫೈವ್ ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಟ್ಟರೆ
ನಿಮಗೆ ಗೊತ್ತಾಗುತ್ತೆ ಡ್ರೈ ಪೌಡರ್ ಇರುತ್ತೆ ನಿಮಗೆ ಏನಾದರೂ ತುಂಬ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ನೀವು ಏನು ಮಿಲ್ಲಲ್ಲೂ ಪೌಡ್ರ್ ಮಾಡಿಸಿ ಒಂದು ಮಂತ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು ಸೊ ಈ ಪೌಡರ್ನ ನೀವು ಬೇಕಾದ್ರೆ ಜರಡಿ ಹಿಡ್ಕೋಬೋದು ಇಲ್ಲ ಹಾಗೇನೂ ಡೈರೆಕ್ಟಾಗಿ ತೊಗೋಬೋದು ಅದನ್ನು ಸ್ವಲ್ಪ ಮತ್ತೆ ನೀವು ಸ್ವೀಟ್ ಮಾಡೋ ಟೈಮಲ್ಲಿ ಹುರ್ಕೊಬೇಕು ಹುರ್ಕೊಂಡು ಹುರಿದಾಗ ಘಮ ಘಮ ಸ್ಮೆಲ್ ಬರುತ್ತೆ ಸ್ಮೆಲ್ ಬಂದ ತಕ್ಷಣ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಆಯಿಲ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಬೇಕು ಇದಕ್ಕಿಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಹೆಸರು ಬೇಳೆ ಪೌಡರ್ಗೆ ಸಕ್ಕರೆ ಮತ್ತು ತುಪ್ಪ ಹಾಕಿದ್ದೀವಿ ಅಷ್ಟೇ ಅದಾದಮೇಲೆ ಇದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ ಹುರಿದಿರೋದನ್ನ ಆಫ್ ಮಾಡಿಬಿಟ್ಟು ಬೇಕಾದರೆ ಹಾಲು ಮುಟ್ಟಿಸ್ಕೊತ ಉಂಡೆ ಕಟ್ಬೋದು ಸೊ ಇದನ್ನು ಈ ಪೌಡರ್ನ ಮಾಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗವಾಗ ಈ ಥರ ಒಂದಿಷ್ಟು ಉಂಡೆ ಪ್ರಿಪೇರ್ ಮಾಡ್ಕೊಂಡು ಡೈಲಿ ಒಂದೊಂದು ಸ್ನ್ಯಾಕ್ಸಿಗೆ ಕನ್ಸ್ಯೂಮ್ ಮಾಡ್ಬೋದು ಆರ್ ಅದರ್ವೈಸ್ ನಿಮಗೆ ಮಾಡಬೇಕು ಅನ್ನಿಸ್ದಾಗಲೇ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಜರಡಿನೂ ಹಿಡಿಯೋದು ಬೇಡ ಇದು ನಿಮಗೆ ಒಂದು ಏನು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ ತುಂಬ ಹೆಲ್ದಿ ಕೂಡ ಆಗಿರುತ್ತೆ ಸೊ ಎಲ್ಲರೂ ಪ್ರಿಪೇರ್ ಮಾಡಿಕೊಂಡು ಡೈಲಿ ಒಂದು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್